ಹಾವೇರಿ ಜಿಲ್ಲೆ ಹಲಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿವೆ ನೂರಾರು ಅಕ್ರಮ ದಂಧೆಗಳು. ಸಾರ್ವಜನಿಕರಿಂದ ನಮ್ಮ ಸುದ್ದಿವಾಹಿನಿಗೆ ಮಾಹಿತಿ ಬಂದಾಗ ಅಲರ್ಟ್ ಆದ ನಮ್ಮ ಸುದ್ದಿವಾಹಿನಿ ತಂಡ. ಅಖಾಡಕ್ಕೆ ಇಳಿದಾಗ ಸಾರ್ವಜನಿಕರು ನೀಡಿದ ದೂರುಗಳು ಸತ್ಯಕ್ಕೆ ಹತ್ತಿರವಾದದ್ದು ಅಂತ ನಮಗೂ ಕೂಡ ಅನಿಸಿತ್ತು. ಅಕ್ರಮ ಚಟುವಟಿಕೆಗಳ ಬೆನ್ನು ಹತ್ತಿ ಹೊರಟಾಗ ಒಂದು ಕ್ಷಣ ನಾವು ದಂಗಾಗಿದ್ದು ನಿಜ. ಒಂದು ಕಡೆ ಮಟ್ಕಾ ದಂಧೆ, ಇಸ್ಪೀಡ್ ದಂಧೆ ಆದ್ರೆ ಮತ್ತೊಂದು ಕಡೆ ಭೂಗಳ್ಳರಿಂದ ಬನ್ನು ಮಾಫಿಯಾ ದಂಧೆ, ಜೂಜಾಟ, ಅಕ್ರಮ ಮರಳು ದಂಧೆ, ಹೀಗೆ ಒಂದ ಎರಡ ಹೇಳುತ್ತಾ ಹೊರಟರೆ ಅಕ್ರಮ ದಂಧೆಗಳ ಪಟ್ಟಿಯೇ ಬೆಳೆಯುತ್ತದೆ. ಈ ಅಕ್ರಮ ಚಟುವಟಿಕೆಗಳಿಂದಾಗಿ ಎಷ್ಟೋ ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಇಷ್ಟೆಲ್ಲ ದಂಧೆಗಳು ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿರುವುದೇಕೆ? ಈ ಎಲ್ಲ ಅಕ್ರಮ ಚಟುವಟಿಕೆಗಳ ಹಿಂದಿರುವ ದೈತ್ಯ ರಾಜಕೀಯ ಶಕ್ತಿ ಯಾವುದು? ಹಲಗೇರಿಯ ಆರಕ್ಷಕ ಇಲಾಖೆಗೆ ಗೊತ್ತಿದ್ದರೂ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ವಿಫಲವಾಗಿರುತ್ತಿರುವುದಾದರೂ ಏಕೆ? ಈ ಅಕ್ರಮ ದಂಧೆಕೋರರನ್ನು ಮಟ್ಟ ಹಾಕುವ ಧೈರ್ಯ ಅಧಿಕಾರಿಗಳಿಗಿಲ್ಲವೇ ಎಂಬುದು ನಮ್ಮನ್ನು ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಯಾಸು ವೀಕ್ಷಕರೇ, ಯಾವ ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಅನ್ನೋದನ್ನ ನಮ್ಮ ವಾಹಿನಿ ಬಿತ್ತರಿಸೋಕೆ ರೆಡಿಯಾಗಿದೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ತರಲಿದ್ದೇವೆ ನಿಮ್ಮ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿಯಲ್ಲಿ.